ಆದರ್ಶ ಅರುಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆದರ್ಶ್ ಅವರೇ, ಆಗ್ಲೇ ನೀವು ಹೇಳ್ತಾ ಇದ್ರೆ ನೀವು ಸಾಕಷ್ಟು ರಿಸರ್ಚ್ ಅಲ್ಲಿ ಕೂಡ ತೊಡಕೊಂಡಿದ್ದೀರಿ ಅಂತ ಹೇಳಿ ಜರ್ಮನಿಯಲ್ಲಿ. ಸೊ ಯಾವ ರೀತಿಯ ರಿಸರ್ಚ್ ಅಲ್ಲಿ ತೊಡಕೊಂಡಿದ್ದೀರಿ ನೀವು? ನನಗೆ ಮೊದಲಿಂದಲೇ ಎಲೆಕ್ಟ್ರಾನಿಕ್ಸ್ ಹಾಗೂ ಫಿಸಿಕ್ಸ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು. ನನ್ನ ಮಾಸ್ಟರ್ ಆಫ್ ಸೈನ್ಸ್ ಇನ್ ಎಲೆಕ್ಟ್ರಾನಿಕ್ಸ್ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಮಾಡುವಾಗ ನನಗೆ ಒಂದು ಫೋಟೋನಿಕ್ಸ್ ಅಥವಾ ಲೈಟಿನ ಒಂದು ಪ್ರಾಪರ್ಟೀಸ್ ಮೇಲೆ ಒಂದು ಮಾಡುವ ಒಂದು ರಿಸರ್ಚ್ ಮಾಡೋ ಒಂದು ಅವಕಾಶ ಸಿಕ್ಕಿತ್ತು. ಅದರ ಮೇನ್ ಕಾನ್ಸೆಪ್ಟ್ ಏನಂದರೆ, ಈಗ ನಮ್ಮ ಕಂಪ್ಯೂಟರ್ಗಳು ಲ್ಯಾಪ್ಟಾಪ್ಗಳು ಇಲೆಕ್ಟ್ರಾನ್ ಎಂಬ ಒಂದು ಮೂಲಭೂತ ಇದರಿಂದ ನಡೀತಾ ಇರುತ್ತೆ. ಆದರೆ ಈ ಒಂದು ರಿಸರ್ಚಿನ ಇದರಿಂದ ನಾವು ಲೈಟ್ ಅಥವಾ ಒಂದು ಫೋಟೋನ್ ಅಂತ ಯಾವುದನ್ನು ಹೇಳ್ತೀವ, ಅದು ಅದನ್ನು ಕ್ಯಾಪ್ಚರ್ ಮಾಡಿ ಆ ಲೈಟ್ ಅನ್ನು ಸ್ಟಾಪ್ ಮಾಡಿ ಈ ಕಂಪ್ಯೂಟಿಂಗ್ ಮಾಡುವ ಒಂದು ಬೇಸಿಕ್ ಯೂನಿಟ್, ಫ್ಲಿಪ್ ಫ್ಲಾಪ್ ಅಂತ ಎಲೆಕ್ಟ್ರಾನಿಕ್ ಭಾಷೆಯಲ್ಲಿ ಹೇಳ್ತೀವಿ, ಅದನ್ನು ತಯಾರಿಸುವ ಒಂದು ರಿಸರ್ಚ್ ಅನ್ನು ನಾನು ಮಾಡಿದ್ದೆ. ಸೊ ನಮ್ಮ ಯೂನಿವರ್ಸಿಟಿಯಲ್ಲಿ ನಡೆಯುವ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ನಾನು ಭಾಗಿಯಾಗಿ ಈ ಒಂದು ಹೊಸ ಒಂದು 10 ವರ್ಷ ಫ್ಯೂಚರಿಸ್ಟಿಕ್ ಆಗಿರುವಂತ ಒಂದು ರಿಸರ್ಚ್ ನಲ್ಲಿ ಭಾಗಿಯಾಗಿ ಅದರ ಬಗ್ಗೆ ನೋಡಬಹುದು ಅಂತ ಕಾಣುತ್ತೆ. ಅದರಿಂದ ಈಗ ನಡೆಯುವ ಕಂಪ್ಯೂಟರ್ಗಿಂತ 1000 ಪಟ್ಟು ಹೆಚ್ಚು ಸ್ಪೀಡ್ ನಲ್ಲಿ ನಡೆಯುವ ಕಂಪ್ಯೂಟರ್ಗಳು ಬರುತ್ತೆ. ನಿಮ್ಮ ರಿಸರ್ಚ್ ಬಗ್ಗೆ ಆಯ್ತು, ಆದ್ರೆ ನಮ್ಮ ವೀಕ್ಷಕರಿಗೆ ಹೇಳಲೇಬೇಕು ಒಂದು ಕುತೂಹಲಕರ ಅಂತ ವಿಚಾರ ಅಂತಂದ್ರೆ, ಅರುಣ ಅವರು ಡೆಂಟಿಸ್ಟ್. ಹೌದು, ಎತ್ತಡಿಂದ ಎತ್ತ ಸಂಬಂಧ ಅಂತ ಒಂದು ಬರುತ್ತೆ. ಸೊ ಡೆಂಟಲ್ ತಗೊಳ್ಳೋಕ್ಕಿಂತ ಮುಂಚೆ ಅಂದ್ರೆ ಅದರಲ್ಲೂ ಇಂಟ್ರೆಸ್ಟ್ ಇದು ತಗೊಂಡಿರೋಂಥದ್ದ, ಅಥವಾ ಅಥವಾ ಮ್ಯೂಸಿಕ್ಕನ್ನೇ ಪರ್ಸ್ಯೂ ಮಾಡಬೇಕು ಅನ್ನೋ ಆಸೆ ನಿಮಗಿತ್ತಾ? ನನ್ನ ತಂದೆ ಮತ್ತು ಅಣ್ಣ ಇಬ್ಬರು ಮೆಡಿಕಲ್ ಫೀಲ್ಡಲ್ಲೇ ಇದ್ದಾರೆ. ನನ್ನ ತಂದೆ ಜನರಲ್ ಪ್ರಾಕ್ಟೀಷನರ್ ಹಾಗೂ ನನ್ನ ಅಣ್ಣ ಆರ್ಥೋಪೆಡಿಕ್ ಸರ್ಜನ್. ಸೊ ನನಗೆ ಅದು ಒಂದು ಬೈ ಡಿಫಾಲ್ಟ್ ನಾನು ಅದೇ ಫೀಲ್ಡಲ್ಲೇ ಇರಬೇಕಾಯ್ತು. ಮ್ಯೂಸಿಕ್ ನನ್ನ ತಂದೆಗೆ ಫಸ್ಟ್ ಇಂಟ್ರೆಸ್ಟ್ ಇರೋ ಕಾರಣ ನನ್ನನ್ನು ಮ್ಯೂಸಿಕ್ಕಿಗೆ ಹಾಕಿದ್ರು. ಮತ್ತು ನಾನು ಕೂಡ ಬೇಕಾದಷ್ಟು ಒಂದು ಎಕ್ಸ್ಪೋಜರ್ ಇತ್ತು ಮ್ಯೂಸಿಕ್ಕಿಗೆ. ಆ ರೀತಿಯಿಂದ ನನಗೆ ತುಂಬ ಇಂಟ್ರೆಸ್ಟ್ ಬೆಳೆದು ನಾನೇ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಟ್ಟೆ. ಇವಾಗ ಜರ್ಮನಿಗೆ ಹೋದ್ಮೇಲೂ ಕೂಡ ನಾನು ಅದನ್ನು ಕಂಟಿನ್ಯೂ ಮಾಡೋದೇ ನನ್ನ ಈಗ ಮುಖ್ಯ ಧ್ಯೇಯ ಆಗಿದೆ. ಅದರ ಜೊತೆಗೆ ನಾನು ಡೆಂಟಿಸ್ಟ್ ಆಗಿಯೂ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಾಲಿವುಡ್ ಸಂಗೀತಕ್ಕೆ ಸಾಕಷ್ಟು ಒಲವು ತೋರಿಸ್ತಾರೆ, ಮತ್ತೆ ಬೇರೆ ದೇಶಗಳಲ್ಲೂ ಸಾಕಷ್ಟು ಪಾಪ್ಯುಲರ್ ಕೂಡ. ಹೌದು ಹೌದು. ಸೋ ನೀವು ಹಿಂದಿ ಈ ಫಿಲ್ಮ್ ಸಾಂಗ್ಸ್ ಗಳನ್ನ ಕೂಡ ಟ್ರೈ ಮಾಡ್ತೀರಾ? ಅದನ್ನು ಕೂಡ ಹಾಡ್ತೀನಿ. ಹೌದು ಹೌದಾ? ಹೌದು. ಹಾಗಿದ್ರೆ ಈಗ ಯಾವ್ದಾದ್ರು ಒಂದು ಹಾಡು ನಿಮ್ಮ ಫೇವರೇಟ್ ಯಾವ್ದಾದ್ರು? ಪರಿಣೀತ ಚಿತ್ರದೊಂದು ಕೆಸಿ ಪಹೇಲಿ ಸಿಂಧು.
ಚೆನ್ನಾಗಿತ್ತು ಅರುಣವ್ರೆ, ಸಖತ್ತಾಗಿತ್ತು ಹಾಡು. ನೀವು ಪ್ಲೇಬ್ಯಾಕ್ ಸಿಂಗಿಂಗ್ ಎಲ್ಲೂ ಟ್ರೈ ಮಾಡಿಲ್ವಾ? ನಾನು ಮೊದಲು ಪಬ್ಲಿಕ್ ಮುಂದೆ ಹೋಗೋಕ್ಕೆ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ, ಬಟ್ ಇವಾಗ ಆದರ್ಶ್ ಅವರ ಎನ್ಕರೇಜ್ಮೆಂಟಿಂದ ಹೋಗ್ತಾ ಇದ್ದೀನಿ ಇವಾಗ. ಹೌದು, ಅವರವರಲ್ಲೇ ಮನೆಯಲ್ಲೇ ಹಾಡ್ಕೊಂಡು ಅಂದರೆ ಅವ್ರಿಗೆ ಖುಷಿಗಷ್ಟೇ ಅಂತ ಅನ್ನೋಂಥದ್ದು. ಹೌದು, ಮನೆಯಲ್ಲೇ ಬೇಸಿಕಲಿ ನಮ್ಮದೇ ಒಂದು ಕ್ರಿಯೇಟಿವಿಟಿ ಮೈಂಡ್ ಪವರ್ ಇನ್ಕ್ರೀಸ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಅಂತ. ಬಟ್ ಹೊರಗಡೆ ಟ್ಯಾಲೆಂಟ್ ಇದ್ದಾಗ ಎಕ್ಸ್ಪೋಜರ್ ಮಾಡುವಂತದ್ದು ಒಳ್ಳೆಯದು ಅಂತ, ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಕೂಡ ಅಂದ್ರೆ ಇನ್ಸ್ಪಿರೇಷನ್ ಬರುತ್ತೆ. ಸೊ ಹೀಗೆ ಒಂದು ಮಾಡಬಹುದು ಅಂತ ಒಂದು ಐಡಿಯಾ ಬರುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಇನ್ನಷ್ಟು ಈ ದಂಪತಿಗಳೊಂದಿಗೆ ಮಾತನಾಡೋದಿದೆ, ಹಾಗೇನೆ ಇನ್ನೂ ಸಾಕಷ್ಟು ರೀತಿಯ ವಿಭಿನ್ನ ಪ್ರಕಾರಗಳ ಸಂಗೀತವನ್ನ ಕೇಳೋದು ಬಾಕಿ ಇದೆ. ಹಾಗಾಗಿ ನೋಡೋಣ ಅದನ್ನೆಲ್ಲ ಒಂದು ಪುಟ್ಟ ವಿರಾಮದ ನಂತರ.